ಸದಸ್ಯರಾದ ಸಂಸಂದ್ರ ಡಾಕ್ಟರ್ ವಿಜಯಕುಮಾರ್ ಅವರಿಗೆ ಪುಷ್ಪವನ್ನು ಕೊಡುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ವಿ. ಎಲ್ಲ ಪ್ಲೇಯರ್ಸ್ ಚಪ್ಪಾಳೆ ಮೂಲಕ ಹಾಗೆ ಈ ಒಂದು ಪಂದ್ಯಾವಳಿ ಕ್ರಿಕೆಟ್ ಪಂದ್ಯಾವಳಿಯ ಅಧಿಕಾರಿಗಳು ನಮ್ಮ ಬಹುಜನ ಸಮಾಜ ಪಾರ್ಟಿಯ ಗುರುಗಾರ ತಾಲೂಕು ನಗರ ಘಟಕದ ಮೈನಾರಿಟಿ ಅಧ್ಯಕ್ಷರಾದ ಮೊಹಮ್ಮದ್ ರಸೀರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರಿಗೂ ಕೂಡ ಪುಷ್ಪವನ್ನು ಕೊಡುವ ಮೂಲಕ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ವಿ. ಹಾಗೆಯೇ ಬಿಎಸ್ಪಿ ಪಕ್ಷದ ತಾಲೂಕು ಉಪಾಧ್ಯಕ್ಷರಾದಂತಹ ಆಲಂಗೂರು ರಾಮಣ್ಣವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರಿಗೂ ಸಹ ಪುಷ್ಪವನ್ನು ಕೊಡುವ ಮೂಲಕ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿಗಳಾದ ಕಲ್ಯಾಣ್ ಅವರು ಕೂಡ ಬಂದಿರ್ತಾರೆ. ಅವರಿಗೂ ಸಹ ಪುಷ್ಪವನ್ನು ಕೊಡುವ ಮೂಲಕ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ವಿ. ಹಾಗೆಯೇ ಬಿಎಸ್ಪಿ ಮುಖಂಡರಾದಂತ ಕಡ್ರಿಪುರ ಸತ್ಯನಾರಾಯಣ ಅವರು ಕೂಡ ಬಂದಿರ್ತಾರೆ ಒಂದು ಕಾರ್ಯಕ್ರಮಕ್ಕೆ. ಅವರಿಗೂ ಸಹ ಪುಷ್ಪವನ್ನು ಕೊಡುವ ಮೂಲಕ ಆಧಾರದ ಸ್ವಾಗತವನ್ನು ಕೊಡ್ತಾ ಇದೀವಿ. ಹಾಗೆಯೇ ಮುಬಾರಕ್ ಭಾಯ್ ಬಿಎಸ್ಪಿ ಮುಖಂಡರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಕೊಡ್ತಾ ಇದೀವಿ. ಹಾಗೆಯೇ ಬಾಬಾ ಬಿಎಸ್ಪಿ ಮುಖಂಡರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರ್ತಾರೆ. ಅವ್ರಿಗೂ ಸಹ ಆಧಾರದ ಸ್ವಾಗತ. ಹಾಗೆ ಮೂಲಬಾಯಿ ಬಿಎಸ್ಪಿ ಮುಖಂಡರು ಅವ್ರಿಗೂ ಸಹ ಪುಷ್ಪವನ್ನು ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದೀವಿ. ಅಜ್ಗರ್ ಭಾಯಿ ಬಿಎಸ್ಪಿ ಮುಖಂಡರು ಅಜ್ಗರ್ ಭಾಯಿ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೊಡ್ತಾ ಇದೀವಿ. ಸರಿ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರ್ತಾರೆ. ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನು ಕೊಡ್ತಾ ಇದೀವಿ. ಮೊಹಮ್ಮದ್ ಬಿಎಸ್ಪಿ ಮುಖಂಡರು ಇವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರ್ತಾರೆ. ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಕೊಡ್ತಾ ಇದೀವಿ. ಅಕ್ರಮ್ ಭಾಯ್ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರ್ತಾರೆ. ಅವ್ರಿಗೂ ಕೂಡ ಆಧಾರದ ಸ್ವಾಗತವನ್ನ ಕೊಡ್ತಾ ಇದೀವಿ. ಮುನ್ನಾಭಾಯ್ ಅವರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವ್ರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೊಡ್ತಾ ಇದೀವಿ. ಏನೀಗ ಆಟಗಾರರು ದಯವಿಟ್ಟು ಎರಡೂ ತಂಡದ ಆಟಗಾರರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇನ್ನು ಕೆಲವು ಕ್ಷಣಗಳಲ್ಲಿ ಟಾಸ್ ಹಾಕ್ಸಿ ಮ್ಯಾಚ್ ನಡೆಸಿದ್ವಿ. ಬಂಗಾಳ ಚಾನೆಲ್ ಅನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಇನ್ನೂ ಉತ್ತಮ ಶಿಖರಕ್ಕೆ ಏರಿಸಬೇಕು ಅಂತಂದ್ಬಿಟ್ಟು ಅವರಲ್ಲಿ ಮನವಿ ಮಾಡುತ್ತಾ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದೀವಿ. ವಾರ್ಡ್ ನಂಬರ್ 31 ಫೈಲ್ವನ್ ರಫೀವುಲ್ಲಾರ್ ಅವರು ನಗರ ಮೈನಾರಿಟಿ ಘಟಕ ಅಧ್ಯಕ್ಷರು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ತಮಗೋಸ್ಕರ ಯುವ ಜನತೆಗೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ ಅವರು ಒಂದು ಪಣೆ ತೊಟ್ಟು ಈಗಾಗಲೇ ಬಹುಜನ ಸಮಾಜ ಪಾರ್ಟಿ ಪಕ್ಷದ ವತಿಯಿಂದ ಹಾಗೂ 31ನೇ ವಾರ್ಡಿನ ಎಲ್ಲ ಯುವಕರ ಪರವಾಗಿ ಇವತ್ತು ಒಂದು ಪಂದ್ಯಾವಳಿಯನ್ನ ನಡೆಸಲೇಬೇಕು ಅಂತ ಈಗ ಹಿಂದೆ ಒಂದು ತಿಂಗಳ ಹಿಂದೆನೆ ನಾವು ಮಾತಾಡ್ಕೊಂಡಿದ್ದೀವಿ. ಹಂಗಾಗಿ ಹಿಂದೆ ವಾಲಿಬಾಲ್ ಪಂದ್ಯಾವಳಿಯನ್ನ ಸಹ ತಮ್ಮ ನೇತೃತ್ವದಲ್ಲಿ ನಡೆದಿದೆ ಹಾಗೂ ಈಗ ಕ್ರಿಕೆಟ್ ಪಂದ್ಯಾವಳಿಯನ್ನ ಮಾನ್ಯ ರಫೀವುಲ್ಲಾ ಫೈಲ್ಮಾನ್ ರಫೀವುಲ್ಲಾರ್ ಅವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಇತರೆ ಮುಖಂಡರಾದಂತಹ ಬಾಬು ಮತ್ತೆ ಮುಬಾರಕ್ ಇನ್ನೂ ಇರ್ತಕ್ಕಂತ ನನ್ನ ಸ್ನೇಹಿತರು ಎಲ್ಲರೂ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಮಾಡಲೇಬೇಕು. ಹುಡುಗರಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಾಗ ಕನಿಷ್ಠ ಕ್ರೀಡೆಯ ದೈಹಿಕ ಶಿಕ್ಷಣ, ದೈಹಿಕ ಅಂತಂದ್ರೆ ನಮ್ಮ ಮನಸ್ಸು ಏನಿದೆ, ನಮ್ಮ ಮನಸ್ಸು ಒಂದು ದೈಹಿಕವಾಗಿ ಬೆಳೆಸ್ಕೊಳ್ಳಿಕ್ಕೆ ಒಂದು ಉದಾಹರಣವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ. ಇಂಥ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ತಾವು ತೊಡಗಿ ತಮ್ಮ ಒಂದು ಕ್ರೀಡೆಯಲ್ಲಿ ತೊಡಗಿದಾಗ ನಮ್ಮ ಮನಸ್ಸುಗಳು ಬದಲಾವಣೆ ಆಗುವಂತ ಒಂದು ಸಂಭವಗಳನ್ನು ಇರ್ತವೆ. ನಾವು ಇವತ್ತು ಕೇವಲ ಚಿಕ್ಕ ಆಟಗಳಲ್ಲಿ ತೊಡಗಿದಾಗ ನಾಳೆ ಇನ್ನು ಸ್ವಲ್ಪ ಎತ್ತರಕ್ಕೆ, ಇನ್ನು ಸ್ವಲ್ಪ ಬೇರೆ ಆಟದ ಕಡೆ ಹೋಗ್ಬೇಕು ಅನ್ನೋದನ್ನು ಸಹ ಯುವಕರಲ್ಲಿ ತುಂಬಿಸ್ಬೇಕು. ಈ ಒಂದು ಜ್ಞಾನ ಬರಬೇಕು ಅನ್ನೋ ಒಂದು ಉತ್ಸಾಹದಿಂದ ಈ ಕ್ರೀಡಾ ಚಟುವಟಿಕೆಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಇದರಲ್ಲಿ ಇದೇನು ವಾರ್ಡಿನ ಚುನಾವಣೆ ಇಟ್ಕೊಂಡಲ್ಲ ಈ ಒಂದು ಕ್ರೀಡಾ ಚಟುವಟಿಕೆ ಪ್ರಾರಂಭ ಮಾಡ್ತಾ ಇರೋದು.
ಈಗ ಪ್ರಾರಂಭಕ್ಕೆ ವಾರ್ಡಿನ ಒಂದು ಚುನಾವಣೆಗಾಗಿ ಅಂತೇಳಿ ಜನ ಅಂದ್ಕೊಂಬೋದು. ಬಟ್ ನಾವು ದುಡ್ಡನ್ನ ಕೊಟ್ಟು ಹುಡುಗರನ್ನ ಕೆಟ್ಟ ರೀತಿ ಇಳಿಸೋದಕ್ಕಿಂತನೂ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಅವ್ರನ್ನ ತೊಡಗಿಸ್ಕೊಂಡು ಒಳ್ಳೆಯದ್ರ ಕಡೆ ಹೋಗ್ಲಿ ಅನ್ನೋದು ನಮ್ದೊಂದು ಧ್ಯೇಯ. ಯಾಕೆ ಅಂತಂದ್ರೆ ಎಲ್ರೂ ಹೇಳಬಹುದು ನಾವು ಅಲ್ಲಿ ಏನೋ ಒಂದು ದಾವತ್ ಕೊಡ್ತಾ ಇದೀವಿ, ಇಲ್ಲಿ ದಾವತ್ ಕೊಡ್ತಾ ಇದೀವಿ, ನಮ್ಮ ಹುಡುಗರನ್ನ ನಾವೇ ಕೆಡಿಸೋ ಮಟ್ಟಕ್ಕೆ ಅವ್ರನ್ನ ಕೆಟ್ಟ ದಾರಿಗೆ ತಗೊಂಡೋಗಂತ ಒಂದು ಇದನ್ನ ನಾವು ಮಾಡ್ತಾ ಇದೀವಿ. ಆದ್ರೆ ಅದಾಗಬಾರ್ದು ದಯವಿಟ್ಟು, ಯಾಕೆಂದ್ರೆ ಇವತ್ತಿನ ಯುವಕರೇ ನಾಳಿನ ಪ್ರಜೆಗಳು. ಆ ಯುವಕರನ್ನ ತಯಾರು ಮಾಡೋ ರೀತಿಯಲ್ಲಿ ನಾವು ತಯಾರು ಮಾಡಬೇಕಾಗಿದೆ. ಖಾಲಿ ನಾವು ಕೊಡೋ ಫೀಲ್ಡ್ ಅಲ್ಲಿ, ಖಾಲಿ ನಾವು ಕೊಡೋ ಇಡೋ ಪ್ರೈಸ್ ಅಲ್ಲಿ ಅನ್ನೋ ಇದಾಗೋದಿಲ್ಲ. ಬಟ್ ಬದಲಾವಣೆ ಕಾಣಲಿಕ್ಕೆ, ಯುವಕರಲ್ಲಿ ಒಂದು ಬದಲಾವಣೆ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ. ಇದು ನಿರಂತರವಾಗಿ ನಾವು ಇನ್ನು ಮುಂದೆನೂ ಸಹ ಅಷ್ಟೇ, ಏನು ನಿರಂತರವಾಗಿ ಇದು ಈಗ ಒಂದು ನಗರಸಭಾ ಮಟ್ಟದಲ್ಲಿ ನಡೀತಾ ಇದೆ, ನೆಕ್ಸ್ಟ್ ತಾಲೂಕು ಮಟ್ಟದನ್ನು ನಡೆಸಬೇಕು ಅಂತ, ಹೋಬಳಿ ಮಟ್ಟದಲ್ಲಿ ನಡೆಸಬೇಕು ಅಂತ. ಇವತ್ತು ನಿನ್ನೆ ತಾನೇ ನಾವೆಲ್ಲಾ ಸೇರಿ ನಮ್ಮ ಜನಸಮೂಹ ಸಂಸ್ಥೆ ಅಧ್ಯಕ್ಷರು ಶಂಕರ್ ಅವರ ನೇತೃತ್ವದಲ್ಲಿ ನಿನ್ನೆ ಯುವ ಸಬಲೀಕರಣ ಇಲಾಖೆ ಅಂತೇಳಿ ನಮ್ಮಲ್ಲಿ ಇದೆ. ಆ ಯುವ ಸಬಲೀಕರಣ ಇಲಾಖೆಯಲ್ಲಿ ನಾನಾ ರೀತಿಯ ಏನು ಜಿಮ್ ವ್ಯವಸ್ಥೆ ಇದೆ, ಮತ್ತೆ ಈ ಡಂಬಲ್ಸ್ ವ್ಯವಸ್ಥೆ, ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆಗಳಲ್ಲಿ ನೋಡಿದಾಗ ನಮಗೆ ಅನಿಸಿದ್ದಷ್ಟೇನೆ, ನಾವು ಏನಾದ್ರೂ ಒಂದು ಮಾಡಿ ಇಂಥ ಒಂದು ವ್ಯವಸ್ಥೆಯನ್ನ ಸಬಲೀಕರಣ ಇಲಾಖೆಯಿಂದ, ಯುವ ಸಬಲೀಕರಣ ಇಲಾಖೆಯಿಂದ ನಾವು ಆ ಒಂದು ಬೆನಿಫಿಟ್ ಅನ್ನ ಪಡಿಬೇಕು. ನಮ್ಮ ಮುಳಬಾಗಲು ಪಟ್ಟಣದಲ್ಲೂ ಎಲ್ಲಾದ್ರೂ ಒಂದು ಸರ್ಕಾರಿ ಹಂತದಲ್ಲಿ ಒಂದು ಜಿಮ್ ಅನ್ನ ತಯಾರು ಮಾಡತಕ್ಕಂಥದ್ದನ್ನು ನಾವು ತರಬೇಕು ಅನ್ನೋದು ನಿನ್ನೆ ತಾನೇ ನಾವು ಮನಸ್ಸು ಮಾಡಿದ್ದೀವಿ. ಹಿಂಗೆಲ್ಲ ನಾವು ಬದಲಾವಣೆಗಳನ್ನ ಕೋರ್ಲಿಕ್ಕೆ ನಿಮ್ಮ ಪೂರ್ತಿ ಸಹಕಾರ ನಮಗೆ ಬೇಕು. ಸಹಕಾರ ಕೊಟ್ಟಾಗ ನಾವು ಇನ್ನು ಸ್ವಲ್ಪ ಹೆಚ್ಚೆಚ್ಚಾಗಿ ಆ ಒಂದು ಕ್ರೀಡಾ ಇಲಾಖೆಗೆ ಹೆಜ್ಜೆ ಹಾಕ್ಬೋದು ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಏನ್ ತಾವೆಲ್ಲ ತಯಾರಾಗಿ ಬಂದಿದ್ದೀರಿ ಇವತ್ತು ಈ ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ತೊಡಗಲಿಕ್ಕೆ, ಯಾವ್ದು ಎಲ್ಲಾ ಸೇರಿರ್ತಕ್ಕಂಥದ್ದು ಇಲ್ಲಿ ಸಹೋದರರನ್ನೇನು, ಬೇರೆ ಯಾರು ಬಂದಿಲ್ಲ. ಬೇರೆ ಯಾರೋ ಬಂದ್ಬಿಟ್ಟಿದ್ದಾರೆ ಅಂದ್ರೆ ನಾವು ಇಲ್ಲಿ ಕಿತ್ತಾಡಬಹುದು. ಯಾವುದೇ ಕಾರಣಕ್ಕೂ ಕಿತ್ತಾಡ್ ಕಳೆದೆ ನಾವೆಲ್ಲರೂ ಒಂದೇ, ಒಂದ್ ಪಾಯಿಂಟ್ ಹೆಚ್ಚಾಗ್ಬೋದು, ಒಂದ್ ಪಾಯಿಂಟ್ ಕಡಿಮೆ ಆಗ್ಬೋದು, ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೊಳ್ದೆ ನೀಟಾಗಿ ಆ ಕ್ರೀಡೆಯಲ್ಲಿ ತೊಡಗಿ ಉತ್ಸಾಹದಿಂದ ಆಟವನ್ನ ಆಡಿ ಈ ಒಂದು ಬಹುಮಾನವನ್ನ ಪಡಿಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಬಿ ಎಸ್ ಪಿ, ಜೈ ಅಂಬೇಡ್ಕರ್, ಜೈ ಟಿಪ್ಪು ಸುಲ್ತಾನ್ ಸಾಹೇಬ್. जिम दला के तो आप हमारे वार्ड में जिस पे वार्ड में कहते नौजवान है उनको लाइसेंस आना है, लाइसेंस अभी बना के देता हूँ. हमारे नौजवान भाइयों को आगे बढ़ाने की मेरी तमन्ना है. मेरे नौजवान भाइयों आगे रहना, इलम में रहना, इलम में रहना, इलम में आगे बढ़ना, हमारे नौजवान इज्जत कमाना, हमारे नौजवान की हमारे मोहल्ले की इज्जत रखना. क्योंकि मैं चाह को मैं यह काम करा को करेगा नौजवान की ಇಜ್ಜತ್ ಬಡಾನ, ಹಮೇರೆ ನೌಜವಾನ ಆಗ ಬಡನ, ಇಲಮ್ಮೆ ಆಗಿರಣ ಹಮ ನೌಜವಾನ ಉಸ್ಕೆ ವಾಸ್ತೆ ಮೈ ಕಾಮ ರಖಯು ತುಮೆ ಸೋಬ್ ಮಿಲ್ಕೊ ನೌ ನೌಜವಾನ ಮಿಲ್ಕೊ ಇಲಮ್ಮೆ ಆಗಿರೋ ಹರೆ ಕಾಮ ಮೇ ನಾಮ ಕಮಾನೆಕೆ ಕಾಮ ಮೇ ಆಗಿರೋ ನೌಜವಾನ ಕೋ ಮೇರಿ ಗುಜಾರಿಶ್ ಹೋತಿ ಹೈ ಔರ್ ಬೇ ತುಮೆ ಸೋಬ್ ಮುಜೆ ಸಾಥ್ ದಿಯಾ ತೋ ಔರ್ ಬೇ ಮೈ ಕುಛ್ ಕಾಮ ಕರತಾ ಹೂ ಮೈ ಬೋಲ್ತಾ ನಹೀ ಘರ್ ಕೋ ದಿಖಾತಾ ಹೂ ಇನ್ಶಾಅಲ್ಲಾಹ್. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.